ಕೊಣಾಜೆಯ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ ಚುನಾವಣೆಯಲ್ಲಿ ವಿಜೇತರಾದ ಕಾಂಗ್ರೆಸ್ ಅಭ್ಯರ್ಥಿಗಳ ಗೌರವ ಅರ್ಪಣೆ ಸಮಾರಂಭ ಇತ್ತೀಚೆಗೆ ನಡೆಯಿತು. ಕೊಣಾಜೆ ಜಿಲ್ಲಾ ಪಂಚಾಯತ್ ಹಾಗೂ ಆ ವ್ಯಾಪ್ತಿಯ ತಾಲೂಕು ಪಂಚಾಯತ್ ಕಾಂಗ್ರೆಸ್ ಸದಸ್ಯರನ್ನು ಅಭಿನಂದಿಸುವ ಕಾರ್ಯಕ್ರಮವನ್ನು ಇತ್ತೀಚೆಗೆ ದೇರಳಕಟ್ಟಿಯ ಸಿಟಿ ಗ್ರೌಂಡ್ನಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಕಾಂಗ್ರೆಸ್ ಜಿಲ್ಲಾ ಉಪಾಧ್ಯಕ್ಷರಾದ ಡಾಕ್ಟರ್ ಹಜಿ ಇಬ್ರಾಹಿಂ ಕೋಡಿಜಾಲ್ ಅವರು ಮಾತನಾಡುತ್ತಾ, ಭ್ರಷ್ಟ ಬಿಜೆಪಿ ಸರ್ಕಾರದಲ್ಲಿ ಹಣವಿದ್ದರೆ ಯಾವುದೂ ಲಭ್ಯ, ಇವರೆದುರು ಹಣವಿಲ್ಲದವರು ಏನನ್ನೂ ಸಾಧಿಸಲಾಗುತ್ತಿಲ್ಲ ಎಂದರು. ಪಕ್ಷದ ಎಲ್ಲ ಕಾರ್ಯಕರ್ತರಿಗೆ ಮತ್ತು ಮತದಾರ ಬಾಂಧವರಿಗೆ ಅಭಿನಂದನೆ ಕಾಂಗ್ರೆಸ್ ವತಿಯಿಂದ ನಾವು ಹಮ್ಮಿಕೊಂಡಿದ್ದೀವಿ. ಎಲ್ಲ ನೀವೆಲ್ಲ ತಿಳ್ಕೊಂಡ ಹಾಗೆ ಉಳ್ಳಾಲ ಕ್ಷೇತ್ರ ವ್ಯಾಪ್ತಿಗೆ ಬರುವಂತಹ ಎರಡು ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ಗಳಲ್ಲಿ ನಾವು ಈ ಸಲ ಗೆದ್ದೇವೆ ಅಂತಕ್ಕಂಥ ಭರವಸೆ. ಮುಖ್ಯ ಅತಿಥಿಯಾಗಿದ್ದ ಮಂಗಳೂರು ಶಾಸಕರಾದ ಯುಟಿ ಖಾದರ್ ಅವರು ಬಿಜೆಪಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತಾ, ನಮ್ಮನ್ನು ಒಂದು ವರ್ಷಕ್ಕೆ ವಜಾಗೊಳಿಸುವ ಪ್ರಸ್ತಾಪಕ್ಕೆ ಕೋರ್ಟಿನ ಮೂಲಕ ಉತ್ತರ ನೀಡಲಿದ್ದೇವೆ ಎಂದರು. ಒಂದೇ ಒಂದು ಮನೆಯತ್ತು ಕಟ್ಟಿದಾರ? ಇಡೀ ಮೂರು ವರ್ಷದಲ್ಲಿ ಕೊಟ್ಟಿದಾರ? ಇಡೀ ರಾಜ್ಯ ಉತ್ತರಕ್ಕೂ ಒಂದೇ ಒಂದು ಕಾಲೇಜು ಇವತ್ತು ಪ್ರಾರಂಭಿಸಿದಾರ? ಸರಿಯಾದ ಇವತ್ತು ರಸ್ತೆ ಇವತ್ತು ವ್ಯವಸ್ಥೆ ಇದೆಯಾ? ಇವತ್ತು ಏನಾದರೂ ಜನಸಾಮಾನ್ಯಗೊಂದು ರೇಷನ್ ಕಾರ್ಡ್ ನಲ್ಲಿ ಸರಿಯಾಗಿ ಆಹಾರದಾನ ಕೊಡಿಯುವಂತಹವರದನ್ನು ಕೂಡ ಆಲೋಚನೆ ಮಾಡುವಾಗ ಕೂಡ ಇವತ್ತು ಯಾವುದೇ ಒಂದು ಜನಪರ ಕೆಲಸ ಒಂದು ಕೂಡ ಆಗ್ಲಿಲ್ಲ ಅಂತ ಹೇಳಿ ಹೇಳ್ತಾ. ಒಂದು ರಾಜ್ಯದ ಅಭಿವೃದ್ಧಿಯಿಂದ ಅಭಿವೃದ್ಧಿ ಯೋಜನೆಯಿಂದ ಹೇಗಿರ್ಬೇಕು? ಒಂದು ಯೋಜನೆ ಮೂಲಕ ಒಂದು ರಾಜ್ಯ ಸರ್ಕಾರ ಒಂದು ಯೋಜನೆ ತಂದ್ರೆ ಆ ಯೋಜನೆ ಅನುಷ್ಠಾನ ಮಾಡಿಕೊಳ್ಳುವಾಗ ಯಾರು ಇವತ್ತು ಒಂದು ಹೊತ್ತು ಊಟ ಮಾಡ್ತಿದ್ದಾನೆ ಅವನು ಹೇಳೊತ್ತು ಊಟ ಮಾಡೋ ನನಗೆ ಗೊತ್ತಾಗಿದೆ. ಯಾರು ಹದಿನಾರು ಜನ ಶಾಸಕರಿದ್ದಾರ ಅವರ ಕೇಸು ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟಿನಲ್ಲಿ ಇದೇ ತಿಂಗಳು ತೀರ್ಪು ಬರಲಿಕ್ಕಿದೆ. ಆ ತೀರ್ಪು ಯಡಿಯೂರಪ್ಪರ ವಿರುದ್ಧವಾಗಿ ಬರ್ತದೆ. ಆವಾಗ ಅವರಿಗೆ ಮೆಜಾರಿಟಿ ಸಿಕ್ಕಲಿಗೆ ಹತ್ತು ಹದಿನೈದು ಜನ ಹೊರಗಿಡುವಂತಹ ಯೋಜನೆಯ ಒಂದು ಷಡ್ಯಂತರ ರೂಪವಾಗಿ ಇವತ್ತು ಬಂದಿದೆ ಅಂತ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಅದಕ್ಕೆ ಬೇಕಾಗಿ ಮಾತ್ರ ಇವರು ತಯಾರಿಟ್ಟುಕೊಂಡಿದ್ದಾರೆ. ಬಹುಶಃ ಅವರಿಗೆ ಆ ಒಂದು ಶಿಸ್ತು ಕ್ರಮ ತೆಗೊಳ್ಳುವಂತಹ ಧೈರ್ಯ ಅಥವಾ ಒಂದು ಅಗತ್ಯ ಇದ್ರೆ ಅವರು ನಿನ್ನೆ ತಗೋಬಹುದಿತ್ತು. ಯಾಕೆ ತಕ್ಕೊಳ್ಳಿಲ್ಲ? ಅವರೇ ಗೊತ್ತುಂಟು ಇದು ಕಾನೂನಿನ ವಿರುದ್ಧವಾಗಿ ನಾವು ತಕ್ಕೊಳ್ತಿದ್ದೇವೆ. ಜಿಲ್ಲಾ ಪಂಚಾಯತ್ ವಿಜೇತ ಅಭ್ಯರ್ಥಿ ಎನ್ಎಸ್ ಕರೀಂ, ಸಂತೋಷ್ ಶೆಟ್ಟಿ, ಬಾಜಿಲ್ ಡಿಸೋಜಾ, ದಿನೇಶ್ ರೈ ಮುಂತಾದವರು ಈ ವೇಳೆ ಹಾಜರಿದ್ದರು. ಬ್ಯಾರೀಸ್ ವೆಲ್ಫೇರ್ ಅಸೋಸಿಯೇಷನ್ ಹಮ್ಮಿಕೊಂಡಿದ್ದ ಪ್ರತಿಭಾ ಪುರಸ್ಕಾರದ ವೇಳೆ ಎಡಪದವಿನ ಐಡಿಯಲ್ ಆಂಗ್ಲ ಮಾಧ್ಯಮ ಶಾಲೆಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಪ್ರದರ್ಶಿಸಿದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಎಲ್ಲರ ಗಮನ ಸೆಳೆಯುವಲ್ಲಿ ಯಶಸ್ವಿಯಾಯಿತು. ಮಾಡಿ
ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯ ಅಂಶಗಳು. ಎಲ್ಲ ಮುಸಲ್ಮಾನರು ಬಿನ್ ಲಾಡೆನ್ ಅಲ್ಲ, ಎಲ್ಲ ಹಿಂದೂಗಳು ನಾಥುರಾಮ್ ಗೋಡ್ಸೆಯೂ ಅಲ್ಲ. ಬ್ಯಾರಿ ವೆಲ್ಫೇರ್ ಅಸೋಸಿಯೇಷನ್ ವಿಚಾರ ಸಂಕಿರಣದಲ್ಲಿ ಹಿರಿಯ ಸಾಹಿತಿ ಬರಗೂರು ಉವಾಚ. ಮಂಗಳೂರು ಪೊಲೀಸ್ ಕಮಿಷನರೇಟ್ ವ್ಯಾಪ್ತಿಯ ಎಲ್ಲ ಪೊಲೀಸ್ ಠಾಣೆ ಮೇಲ್ದರ್ಜೆಗೆ ಬೀಟ್ ಪೊಲೀಸ್ ವ್ಯವಸ್ಥೆಯಲ್ಲಿ ಅಮೂಲಾಗ್ರ ಬದಲಾವಣೆ, ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್. ಬ್ಯಾರಿ ಸಮ್ಮೇಳನದಲ್ಲಿ ಕಂಪು ಹರಿಸಿದ ಬ್ಯಾರಿಗಳ ಇಂಪು, ಮದುಮಗ ಭಿನ್ನಾನ, ಮದುಮಗಳ ವೈಯಾರ ಆಸ್ ಇಟ್ ಇಸ್ ಪ್ರಕಟ. ಇಲ್ಲಿಗೆ ಇಂದಿನ ಮನಾಡು ವಾರ್ತೆಗಳು ಮುಕ್ತಾಯವಾಯಿತು. ವಿಶೇಷ ವರದಿಗಳೊಂದಿಗೆ ಮುಂದಿನ ವಾರ್ತೆಯೊಡನೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.